ಓಂ ನಮೋ ಭಗವತೆ ನಿತ್ಯಾನಂದಾಯ. ಹಿರಿಯೂರು ತಾಲೂಕಿನ ಕಣಜನಹಳ್ಳಿ ನಾಗರಾಜ ಎಂಬುವರು ಅಜ್ಞಾನ ಔದ್ಧತರು ಎಂಬ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯಲ್ಲೇ 10 ಔದೂತರ ಅಜ್ಞಾತ ಔದೂತರ ಕಥನ ಎಂಬ ಈ ಗ್ರಂಥ ಅವರು ರಚಿಸಿದ್ದಾರೆ. ಇದರಲ್ಲಿ ಕಳವಿಬಾಗಿ ರಂಗಾವಧೂತರು ಒಬ್ಬರು ಮಹಾನ್ ಅವಧೂತರು. ನಾವು ಚೆನ್ನೈಯ ಸಂದೀಪ್ ದಂಪತಿಗಳು ಹಾಗೂ ವಿದ್ಯಾನೇತ್ರೇಕರ್, ಆಮೇಲೆ ಮಂಜುನಾಥ್ ಬೆಂಗಳೂರು, ರಾಮು ಮೈಸೂರು, ಹಿರಿಯೂರು ಶಿವಾನಂದ ಹಾಗೂ ಮಂಜುನಾಥ್ ಬೆಂಗಳೂರು ಇಷ್ಟು ಮಂದಿ 3 ದಿನಗಳಲ್ಲಿ ಈ 10 ಅವಧೂತರ ಸಮಾಧಿ ಮಂದಿರದ ದರ್ಶನ ಮಾಡಿದೆ. ಅದೇ ರೀತಿಯಲ್ಲಿ ಚಳ್ಳೆಕೆರೆಯಿಂದ ಎರಬನಹಳ್ಳಿ ಗ್ರಾಮದ ನಡುವೆ 3 ಕಿಲೋಮೀಟ್ರಲ್ಲಿ ಕಳವಿಬಾಗ್ ಎಂಬ ಊರಿದೆ. ಅಲ್ಲಿ ನಮ್ಮ ಇವತ್ತಿನ ಕಥಾನಾಯಕರಾದ ಕಳವಿಬಾಗಿ ರಂಗಾವಧೂತರ ಸಮಾಧಿ ಮಂದಿರವಿದೆ. ನಾವು ಪೂಜ್ಯ ಅವಧೂತ ಭೀಮಪ್ಪಜ್ಜನವರ ದರ್ಶನ ಪಡೆದು, ಅದೇ ರೀತಿ ಚಿಕ್ಕನಾಯಕನಹಳ್ಳಿಯ ಉರಿ ತಾತನವರ ದರ್ಶನವನ್ನು ಪಡೆದು ಅಲ್ಲಿಂದ ನಾವು ಚಳ್ಳಕೆರೆಯಿಂದ ಎರಬಳ್ಳಿ ಗ್ರಾಮದ ಕಡೆಗೆ ಹೊರಟೆವು. ಸುಮಾರು ನಾವು ದಾರಿ ತಪ್ಪಿ 20 ಕಿಲೋಮೀಟ್ರ್ ಆ ಊರಿನಿಂದ ರಾಜರಸ್ತೆಯಲ್ಲಿ ಮುಂದೆ ಹೋಗಿದ್ದು. ಬಳಿಕ ತಿಳಿಯಿತು ಮತ್ತೆ 20 ಕಿಲೋಮೀಟ್ರಿಂದ ಬಂದು ಕಳವಿಬಾಗಿ ಊರಿನೊಳಗೆ ಪ್ರವೇಶ ಆಗ್ತದೆ. ಅಲ್ಲಿ ಎಲ್ಲ ಮನೆಯವರು ನಿದ್ರಿಸ್ತಿದ್ರು. ಚಿಕ್ಕ ಊರು, ಒಂದು 120-150 ಮನೆ ಇರುವಂಥ ಚಿಕ್ಕ ಹಳ್ಳಿ ಅದು. ಅಷ್ಟರಲ್ಲಿ ನಾವು ಯಾವುದೇ ಮನೆಯವ್ರನ್ನ ಹೋಗಿ ಎಬ್ಬಿಸೋಣ ಅನ್ನುವಾಗ ಒಂದು ಮನೆಯೊಳಗಿಂದ ಹೊರಗಿಂದ ಒಂದು ಸ್ಕೂಟ್ರಲ್ಲಿ ಒಬ್ಬರು ಬಂದರು. ಅವರನ್ನು ನಿಲ್ಲಿಸಿ ನಾವು ಕೇಳಿದೆವು, ಇಲ್ಲಿ ರಂಗಾವಧೂತರ ಸಮಾಧಿ ಇದೆ ಅಂತ ಈ ಊರಿನಲ್ಲಿ, ಅದನ್ನು ನೋಡಬೇಕಾಗಿದೆ ಅಂತ. ಅವರು ಗಾಡಿಯ ಪಕ್ಕ ಬಂದ ತಕ್ಷಣ ಆ ಮನುಷ್ಯನನ್ನು ಪರಿಚಯ ಹೇಳಿದ, ನೀವು ವಿಜಯಾನಂದ ಸ್ವಾಮಿ ಅಲ್ಲ ಅಂತ ಹೇಳಿದ. ಹೌದು ಅಂದೆ. ಅವರು ಮೈಸೂರಿನ ಕರಿಂಪೀರ್ ಸ್ವಾಮಿ ಆಶ್ರಮದಲ್ಲಿ ನನ್ನನ್ನು 2-3 ಬಾರಿ ಕಾರ್ಯಕ್ರಮದಲ್ಲಿ ನೋಡಿದ್ದೇವೆಂದರು. ಆ ಬಳಿಕ ನಮಗೆ ಹೇಳಿದ್ರು ಇವತ್ತು ಈ ಅಪರಾತ್ರಿಯಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಬರುವುದಿಲ್ಲ, ರಸ್ತೆಗಳು ತೀರಾ ಕೆಟ್ಟಿವೆ, ಮುಳ್ಳಿನ ಕಂಟಿಗಳಿಂದ ತುಂಬಿದ ದಾರಿ, ಕಾರ್ಗಾಡಿ ಹೋಗುವುದು ಕಠಿಣ ಇದೆ, ನೀವು ಮುಂಜಾನೆ ಬರುವುದು ಚಲೋ ಅಂದರು. ಆಮೇಲೆ ಏನಾಯಿತು ಗೊತ್ತಿಲ್ಲ, 5 ನಿಮಿಷ ಲೇಟ್ ಆದರೆ ನಾನು ನಿಮಗೆ ಸಿಗುವುದಿಲ್ಲ ಇತ್ತು ಅಂದರು. ಹಾಗಿದ್ರೆ ದಾರಿ ತಪ್ಪಿ 20 ಕಿಲೋಮೀಟ್ರ್ ನಾವು ಮುಂದೆ ಹೋಗಿ ಹಿಂದೆ ಬಂದಿದ್ದು, ಇದು ಹೌದು ಪವಾಡ ಅಂದರೆ ಅವ್ರು ಸಿಗುವುದಿಲ್ಲ. ಅವ್ರು ಹೇಳಿದರು ನಾನು ಎಲ್ಲ ಏನೇ ಕೆಲಸ ಇರಲಿ ನಾನು ಅಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂದರು. ಅವರ ಸ್ಕೂಟರ್ನ ಹಿಂಭಾಗದಿಂದ ನಾವು ಹೋದು. ಮುಳ್ಳಿನ ಗಿಡಗಳು ಕಮಾನಾಕೃತಿಯಲ್ಲಿ ಕಾರ್ಗಾಡಿಗೆ ಬಡಿತಾ ಇದ್ದವು. ಸುಮಾರು 2 ಕಿಲೋಮೀಟ್ರ್ ದೂರ ಹೋದ ಮೇಲೆ ರಸ್ತೆಯಲ್ಲಿ ನೀರು ನಿಂತಿತ್ತು, ರಸ್ತೆ ತೀರಾ ಕೆಟ್ಟಿತ್ತು. ಹೇಗೂ ಕಷ್ಟಪಟ್ಟುಕೊಂಡು ಆ 3 ಸಮಾಧಿಗಳಿವೆ ಅಲ್ಲಿ. ಅಲ್ಲಿ ರಂಗಾವಧೂತ ಅವರ ಗುರುಗಳಾದ ಅವಧೂತ ತಿಪ್ಪೇಸ್ವಾಮಿಯ ಸಮಾಧಿ ಒಂದು ಕಡೆ, ನಡುವೆ ರಂಗಾವಧೂತರ ಸಮಾಧಿ, ಅದರ ಪಕ್ಕದಲ್ಲಿ ಅವರ ಶಿಷ್ಯ ಗರೀಬ್ ಸಾಬರ ಸಮಾಧಿ ಇದೆ. ಅಲ್ಲಿ ಪೂಜೆ ಮಾಡಿ ನಾವು ಒಂದೂವರೆ ತಾಸು ಧ್ಯಾನ ಮಾಡಿ ಅಲ್ಲಿಂದ ಹೊರಟೆವು. ರಂಗಾವಧೂತರು ಸುಮಾರು 1880-1940 ಅವರ ಜೀವಿತಾವಧಿ ಅಂತ ಈ ಲೇಖನದಿಂದ ತಿಳಿದು ಬರ್ತದೆ. ಕಳವಿಬಾಗಿಯಲ್ಲಿ ರಂಗನಾಥ ಸ್ವಾಮಿಯ ದೇವಸ್ಥಾನ ಬಹಳ ಪ್ರಸಿದ್ಧ. ಅದು ಶಿಖರಗಳಿಂದ, ಆಮೇಲೆ ಅತಿ ಪುರಾತನ ದೇವಸ್ಥಾನ. ಆ ರಂಗನಾಥನ ಆಶೀರ್ವಾದದಿಂದ ರಂಗಪ್ಪ ಈ ಮಗು ಹುಟ್ಟುತ್ತದೆ. ಅವರಿಗೆ ರಂಗಪ್ಪ ಅಂತ ನಾಮಕರಣ ಮಾಡ್ತಾರೆ. ಅವರ ತಂದೆಯ ಹೆಸರು ದಾಸಪ್ಪ, ತಾಯಿಯ ಹೆಸರು ಕೆಂಚಮ್ಮ. ಈ ದಂಪತಿಗಳಿಗೆ ರಂಗಪ್ಪ ಎಂಬ ಹುಡುಗ ನಾನು 18-20 ವರ್ಷವರೆಗೆ ಜೋಪಾನ ಮಾಡ್ತಾರೆ. ಹಾಗಿರುವಾಗ ಪರಶುರಾಂಪುರದ ಅವಧೂತ ತಿಪ್ಪೇಸ್ವಾಮಿ ಎಂಬ ಒಬ್ಬ ಬ್ರಾಹ್ಮಣ ಸ್ವಾಮಿಗಳು ಅವರ ದರ್ಶನ ಅವರಿಗೆ ಲಭ್ಯ ಆಗ್ತದೆ. ಅಲ್ಲಿ ಅವರು ಸಹಜ ಯೋಗ ಸಾಧನೆ ಮಾಡಿ ಅವಧೂತ ಸ್ಥಿತಿ ತಲುಪಿದಂಥ ಮಹಾನ್ ಗುರುಗಳು. ಅವರಿಂದ ದೀಕ್ಷೆ ಪಡೆದು ಯೋಗ ಸಾಧನೆ, ಔಷಧಗಳು, ಶಾಸ್ತ್ರಾಭ್ಯಾಸವನ್ನು ನಡೆಸ್ತಾರೆ. ಅವರು ತಿಪ್ಪೇಸ್ವಾಮಿ ಗುರುಗಳು
ಬ್ರಾಹ್ಮಣರಾದರೆ ನಮ್ಮ ರಂಗಪ್ಪ ಕುಂಚಿಟಿಕಿ ಒಕ್ಕಲಿಗ ಸಮಾಜದಲ್ಲಿ ಜನಿಸಿದವರು. ರಂಗಪ್ಪನವರಿಗೆ ಗುರುಗಳು ಸಿಕ್ಕಿದ ಬಳಿಕ ಗುರುಗಳ ಸೇವೆ ಮಾಡುತ್ತಾ ಗಿರಿಯಮ್ಮ ಎಂಬ ಪತ್ನಿಯಲ್ಲಿ ಅವರಿಗೆ ವೀರಣ್ಣ ಹಾಗೂ ತಿಪ್ಪೇಸ್ವಾಮಿ ಎಂಬ ಇಬ್ಬರು ಮಕ್ಕಳು ಹುಡ್ತಾರೆ. ಗುರು ತಿಪ್ಪೇಸ್ವಾಮಿಯನ್ನು ಅವರು ಮನೆಯಲ್ಲೇ ಇರಿಸಿಕೊಂಡು ಹಠಯೋಗ, ರಾಜಯೋಗ ಹಾಗೂ ಗ್ರಂಥಗಳ ಪಾರಾಯಣ, ಅವರ ಆಶೀರ್ವಾದದಿಂದ ಅವರು ಗುರು ಸೇವೆ ಮಾಡುತ್ತಾ ಪಾರಮಾರ್ಥಿಕ ಉನ್ನತಿಯ ಶಿಖವೇರಿ ಅವಧೂತ ಸ್ಥಿತಿ ಪಡೀತಾರೆ. ರಂಗಪ್ಪ ಇದ್ದವರು ರಂಗಾವಧೂತ ಎಂದು ತಿಪ್ಪೇಸ್ವಾಮಿಯವರಿಗೆ ಕರೀತಾರೆ. ಅವರ ಮನೆಯಲ್ಲೇ ಗುರು ತಿಪ್ಪೇಸ್ವಾಮಿಯವರು ಸ್ವಲ್ಪ ಕಾಲದ ಬಳಿಕ ಸ್ಥಿರ ಸಮಾಧಿ ಪಡೀತಾರೆ. ಬ್ರಹ್ಮಲೀನರಾದ ಗುರುಗಳ ಸಮಾಧಿ ಮಂದಿರವನ್ನು ತಮ್ಮ ಹೊಲದಲ್ಲಿಯೇ ರಂಗಾವಧೂತರು ನಿರ್ಮಿಸುತ್ತಾರೆ. ಕೊನೆಗೆ ರಂಗಾವಧೂತರಿಗೆ ಪಿಂಜಾರ ನಡಾಪ್ ವರ್ಗಕ್ಕೆ ಸೇರಿದ ಒಬ್ಬ ಯುವಕ ಶಿಷ್ಯನಾಗಿ ದೊರೆಯುತ್ತಾನೆ. ಅವನ ಹೆಸರು ಗರೀಬ್ ಸಾಬ್. ಗರೀಬ್ ಸಾಬರ ಮನೆಯವರಿಗೆ ಮೂರು ತಲೆಮಾರಿನಿಂದ ಗಂಡು ಸಂತತಿ ಇರಲಿಲ್ಲ. ಉಪ್ಪಾರಹಳ್ಳಿಯ ಪ್ರಸಿದ್ಧ ಮಹಾತ್ಮ ಶ್ರೀ ಗರೀಬ್ ಸಾಬರ ದರ್ಗಾದಲ್ಲಿ ಹರಕೆ ಹೊತ್ತು ಅವರಿಗೆ ಗಂಡು ಮಗು ಜನಿಸುತ್ತದೆ. ಆ ಮಗುವಿಗೆ ಗರೀಬ್ ಸಾಬ್ ಎಂದು ಅವರ ಮನೆತನದಲ್ಲಿ ಪ್ರಥಮ ಮಗನಿಗೆ ಕರೀಂ ಎಂಬ ಹೆಸರಿಡ್ತಿದ್ರು. ಅದೇ ರೀತಿಯಲ್ಲಿ ಅವನಿಗೆ ಕರೀಂ ಸಾಬ್ ಎಂದು ನಾಮಕರಣ ಮಾಡ್ತಾರೆ. ಕರೀಂ ಸಾಬ್ ಎಂಬ ಹೆಸರಿಡ್ತಾರೆ. ಗೋವಿಂದ ಭಟ್ಟರಿಗೆ ಶಿಶುನಾಳ ಶರೀಫ ಶಿಷ್ಯನಾಗಿ ದೊರೆತಂತೆ ರಂಗಾವಧೂತರಿಗೆ ಮುಸ್ಲಿಂ ಶಿಷ್ಯ ದೊರೆಯುತ್ತಾನೆ. ಆದರೆ ಅವರು ಕರೀಂ ಸಾಬ್ ಎಂದು ಕರೆಯದೆ ಅವನನ್ನು ಗರೀಬ್ ಸಾಬ್ ಎಂದೇ ಕರೆಯುತ್ತಿದ್ದರು. ರಂಗಾವಧೂತರಿಂದ ದೇವಿ ಪಾರಾಯಣ, ನಾರಾಯಣ ಸ್ತುತಿ, ಔಷಧಿ ತಯಾರಿ, ಪ್ರಾಣಾಯಾಮ, ಸಹಜಯೋಗ ಹೀಗೆ ಗುರುವಿನ ಮನೆ ಎತ್ತಾಗಿ ತುತ್ತಾಗಿ ಗುರು ಸೇವೆ ಮಾಡ್ತಾ ಗರೀಬ್ ಸಾಬ್ ಆತ್ಮಜ್ಞಾನಿ ಆಗ್ತಾನೆ. ಬಳಿಕ ಕೊಳಹಾಳು ಕೆಂಚಾವಧೂತರ ಗುರುಗಳಾದ ಕಾಳಘಟ್ಟದ ಅವಧೂತ ರುದ್ರಮುನಿ ದೇಸಿಗರು ಎಂಬವರು ರಂಗಾವಧೂತರ ಮನೆಗೆ ಬರ್ತಾರೆ. ರಂಗಾವಧೂತರ ಸಂಪರ್ಕ ಆಗ್ತದೆ. ರಂಗಾವಧೂತರು ಅವರನ್ನು ಮನೆಯಲ್ಲೇ ಇಟ್ಟುಕೊಳ್ತಾರೆ. ಅಲ್ಲಿ ಕೆಲವು ದಿನ ಅವರು ಉಳಿತಾರೆ. ಅವರಿಂದ ತತ್ವಬೋಧೆ, ಆಧ್ಯಾತ್ಮಿಕದ ಪೂರ್ಣ ಜ್ಞಾನ ಗರೀಬ್ ಸಾಗರಿಗೂ ದೊರೀತದೆ. ಗರೀಬನು ಗುರು ಸೇವೆಯಿಂದ ಅವಧೂತ ಸ್ಥಿತಿ ಪಡೀತಾರೆ. ಹೀಗಿರುವಾಗ ಒಂದು ಘಟನೆ, ಅವಿಸ್ಮರಣೀಯವಾದ ಒಂದು ಘಟನೆ ನಡೀತದೆ. ಗರೀಬ ಹೆಸರಿಗೆ ಸರಿಯಾಗಿ ಗರೀಬನಾಗಿ ಇರ್ತಾರೆ. ಅಂಗಿ ಪಂಚೆ ಹರಿದಿದ್ದರೂ ಅದರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಮನೆಯಲ್ಲಿ ಹೆಂಡತಿ ಇದ್ದರೂ ಆ ಬಗ್ಗೆ ಅವರಿಗೆ ಯಾವುದೇ ಒಲವು ಇರಲಿಲ್ಲ. ಆ ಬಟ್ಟೆಗಳು ತೇಪೆ ಹಾಕದೆ ಹರಿದ ಎರಡು ಭಾಗಗಳನ್ನು ಜೋಡಿಸಿ ಗಂಟು ಹಾಕಿ ಅವರ ಪಂಚೆ ಹಾಗೂ ಅವರ ಇದರಲ್ಲಿ ಹರಿದ ಎರಡು ಎಲ್ಲ ಹರಿದ ಭಾಗಗಳೇ ಅದರಲ್ಲಿ ಗಂಟುಗಳೇ ಹೆಚ್ಚಾಗಿ ಕಾಣ್ತಿದ್ವು ಅಂಗಿಯಲ್ಲೂ ಪಂಚೆಯಲ್ಲೂ. ಇದನ್ನು ನೋಡಿ ರಂಗಾವಧೂತರು ತಮಾಷೆಯಾಗಿ, ಲೇ ಸಾಬಣ್ಣ, ಅದೇನು ಮಾಡ್ತಾ ಇದ್ದಿ? ಹರಿದ ಭಾಗ ಜೋಡಿಸಿ ಗಂಟು ಹಾಕುತ್ತಿದ್ದಿ. ಅದಕ್ಕೆ ಗರೀಬ್ ಸಾಬ್ ಹೇಳ್ತಾನೆ, ಎರಡು ಗಂಟುಗಳ ನಡುವಿನ ಹರಿದ ಭಾಗ ಹಂಗೆ ಉಳಿತಲ್ಲ ಅಂತ ಕೇಳ್ತಾರೆ ಗುರುಗಳು. ಅದಕ್ಕೆ ಗರೀಬ್ ಸಾಬ್ ಹೇಳ್ತಾನೆ, ಹೇಳಿದ್ದು ಕೇಳಿದ್ದು ಎರಡು ಗಂಟುಗಳು ಗುರುಗಳೇ, ಹೇಳಿದ್ದು ಕೇಳಿದ ಎರಡು ಗಂಟುಗಳನ್ನು ಜೋಡಿಸಿದಾಗ ಅದರ ನಡುವೆ ಉಳಿದ ಖಾಲಿ ಜಾಗ ಬಯಲು, ಅದು ಬರೇ ಬಯಲು, ಅದೇ ಆಕಾಶ, ಅದೇ ಚಿದಾಕಾಶ. ಆ ಬರೀ ಬಯಲಿನ ವರ್ಣನೆಯನ್ನು ಶಿಷ್ಯನ ಬಾಯಿಂದ ಕೇಳಿ ಇವನು ಆತ್ಮಜ್ಞಾನಿ ಆಗ್ತದೆ ಅಂತ ಗುರುವಿಗೆ ಆನಂದ ಆಗ್ತದೆ. ಆಗ ಅವ್ರು ಹೇಳ್ತಾರೆ, ನನ್ನ ಒಳಗಿನ ಸ್ವಾಮಿಗೆ, ನನ್ನ ಒಳಗಿನ ಪರಬ್ರಹ್ಮನಿಗೆ ಆನಂದ ಆಗಿದೆ ಗರೀಬ. ಆನಂದದಲ್ಲಿ ಒಳಗಿನ ಸ್ವಾಮಿನ ಆನಂದ ತಪ್ತನಾಗಿದ್ದಾನೆ, ನಿತ್ಯಾನಂದಮಯವಾಗಿದ್ದಾನೆ. ಆದ್ದರಿಂದ ನೀನು ಏನು ಬೇಕಾದಂತ ಗುರುತತ್ವದಿಂದ ನಿನಗೆ ಎಲ್ಲವೂ ಲಭಿಸುತ್ತದೆ ಕೇಳು ಅಂತಾರೆ. ಗರೀಬ ಮೌನ ಆಗ್ತಾನೆ. ಕೊನೆಗೆ ಮತ್ತು ಒತ್ತಾಯ ಮಾಡಿ ಕೇಳಿದಾಗ ಕಾಲು ಹಿಡಿದು ಗರೀಬ ಹೇಳ್ತಾನೆ, ಬೇಡ, ನನಗೇಳು ಬೇಡ, ನೀನು ನನಗೇನಾದರೂ ಕೊಟ್ಟರೆ ನಾನು ನಿನ್ನನ್ನು ಮರೆತು ಬಿಡ್ತೇನೆ ಗುರುವೇ, ನನಗೆ ಅಂತ ಕಷ್ಟದಲ್ಲಿ ಹಾಕಬೇಡ, ನಿನ್ನ ಪಾದ ಸೇವೆ, ಈ ಬಡತನ ನನಗೆ ಎರಡೇ ಸಾಕು ಎಂದು ಬಿಕ್ಕಿ ಬಿಕ್ಕಿ ಅಳ್ತಾನೆ ಗರೀಬ್ ಸಾಬ. ನಾನು ನಿನ್ನನ್ನು ಬಿಟ್ಟಿರಲಾರೆ, ಹಾಗೆ ಅಯ್ಯ ಹೆಸರಿನಂತೆ ನೀನು ಗರೀಬಿನಾಗೆ ಉಳಿದೆ,
ಗುರುಪಾದ ಗುರುತತ್ವೇ ನಿನಗೆ ರಕ್ಷಣೆ, ಆದರೆ ನಿನಗೆ ಬೇಡವಾಗಿದ್ದು, ನೀನು ದುಡಿದದ್ದೆಲ್ಲ ನಿನ್ನ ಮಗನಿಗೆ ಲಭ್ಯವಾಗ್ತದೆ ಅಂತ ಹೇಳ್ತಾರೆ ಗುರುಗಳು. ಅವಧೂತರ ಆಶೀರ್ವಾದ ಆಗ್ತದೆ. ಬಳಿಕ ಗರೀಬ್ ಸಾಬರಿಗೆ ಒಂದು ಗಂಡು ಮಗು ಆಗ್ತದೆ. ಆ ಮಗುವಿಗೂ ಕರೀಂ ಎಂದು ಹೆಸರಿಡ್ತಾರೆ. ಅವರು ಕರೀಂ ಪೀರ್ ಎಂದು ನಾಮಕರಣ ಮಾಡ್ತಾರೆ. ಬಳಿಕ ಸದ್ಗುರುನಾಥ ರಂಗಾವಧೂತರು ಸಮಾಧಿ ಪಡೀತಾರೆ. ಅವರ ಹೊಲದಲ್ಲಿ ಗುರುಗಳಾದ ಅವಧೂತ ತಿಪ್ಪೇಸ್ವಾಮಿಯವರ ಸಮಾಧಿಯ ಪಕ್ಕದಲ್ಲಿ ರಂಗಾವಧೂತರ ಸಮಾಧಿಯನ್ನು ಅದೇ ಹೊಲದಲ್ಲಿ ಅವರ ಹೊಲದಲ್ಲಿ ನಿರ್ಮಿಸ್ತಾರೆ. ಇತ್ತ ಗರೀಬ್ ಸಾಬ್ ಮಡದಿ ಮಕ್ಕಳೊಂದಿಗೆ ಪಕ್ಕದ ಬೇವಿನಹಳ್ಳಿಗೆ ಹೊರಟು ಹೋಗ್ತಾರೆ. ಅಲ್ಲಿ ಗರೀಬ್ ಸಾಬ್ ಎಂಬ ಹೆಸರಿನಿಂದ ಬೇವಿನಹಳ್ಳಿಯಲ್ಲಿ ಅವರು ಗರೀಬ್ ಎಂಬ ಹೆಸರನ್ನು ಬಿಟ್ಟು ಕರೀಂ ಸಾಬ್ ಹೆಸರಿನಿಂದ ಪ್ರಸಿದ್ಧ ಆಗ್ತಾರೆ. ಅವರು ಬೇವಿನಹಳ್ಳಿ ಪಂಡಿತರೆಂದು ಅಲ್ಲಿ ಪ್ರಖ್ಯಾತರಾಗ್ತಾರೆ. ಅಲ್ಲಿ ಕೂಡ ಅವರಿಗೆ ಹನುಮಂತಪ್ಪ ಅಂತ ಒಬ್ಬ ಅವಧೂತರ ಭೇಟಿ ಆಗ್ತದೆ. ಅವರ ಮನೆಯಲ್ಲಿ ಬಂದು ಮಲಗ್ತದೆ. ಅವರ ಮಗ ಕರೀಂ ಪೀರ್ ಆ ಪಕ್ಕದಲ್ಲಿ ಅವರು ಬಂದು ರಾತ್ರಿ ಹನುಮಂತಪ್ಪ ಮಲಗಿರ್ತಾರೆ. ಕರೀಂ ಪೀರ್ಗೆ ಅವರ ಆಶೀರ್ವಾದ ಆಗಿತ್ತು. ಪರಂಪರಾಗತ ವೈದ್ಯ ನಾಟಿ ಔಷಧ ನೀಡಿ ಅವರು ಪ್ರಸಿದ್ಧ ಆಗ್ತಾರೆ. ತನ್ನ ಮಗ ಕರೀಂ ಪೀರಿಗೆ ಎಲ್ಲ ವಿದ್ಯೆ ದಾರ ಹಿಡಿದು ಕೊಡ್ತಾರೆ. ಹಠಯೋಗ ಸಾಧನೆ ಹೇಳಿಕೊಡ್ತಾರೆ. ನೀನು ದುಡಿದದ್ದೆಲ್ಲ ನಿನ್ನ ಮಗನಿಗೆ ಅಂತ ಹೇಳಿದ ಗುರುವಾಕ್ಯ ನಿಜವಾಗ್ತದೆ. ರಂಗಾವಧೂತ ಪೂರ್ಣ ಆಶೀರ್ವಾದದಿಂದ ರಂಗಾವಧೂತರ ಆಶೀರ್ವಾದದಿಂದಲೂ ತಿಪ್ಪೇಸ್ವಾಮಿಯ ಕೃಪದಿಂದಲೂ ಗರೀಬಿ ಸಾಬನಿಗೆ ಅವರ ಮಗ ಕರೀಂ ಪೀರಿಗೆ ಗಣೇಶ್ಪುರಿಯ ಪರಬ್ರಹ್ಮ ಅವಧೂತ ನಿತ್ಯಾನಂದರಿಂದ ಶಕ್ತಿಪಾತ ದೀಕ್ಷೆ ಆಗ್ತದೆ. ನೀನು ದುಡಿದದೆಲ್ಲ ನಿನ್ನ ಮಗನಿಗೆ ಅಂತ ಹೇಳಿದ ವಾಕ್ಯ ನಿಜವಾಗ್ತದೆ. ಅಲ್ಲದೆ ಯೋಗಿರಾಜ್ ಗುಲ್ಲೋಣಿ ಮಹಾರಾಜರ ಸಂಪರ್ಕ ಗಾಣಗಾಪುರದಲ್ಲಿ ಕರೀಂ ಪೀರ್ ಸ್ವಾಮಿಗಾಗ್ತದೆ. 3 ವರ್ಷ ಹೋಗಿ ಗಾಣಗಾಪುರದಲ್ಲಿ ನೀನು ಸೇವೆ ಮಾಡಬೇಕಂತ ಭಗವಾನ್ ನಿತ್ಯಾನಂದರಲ್ಲಿ ಕಳಿಸ್ತಾರೆ. ಯಾಕಂದರೆ ಅವರು ದೃಷ್ಟಿ ಮೂಲಕ ಶಕ್ತಿಪಾತ ಮಾಡಿದಾಗ ಅವರ ಕಣ್ಣು ಕೆಂಪಾಗ್ತದೆ, ಕಣ್ಣಿನ ಕಾಯಿಲೆ ಬರ್ತದೆ. ಅವರು ಅದಕ್ಕೆ ಔಷಧ ಮಾಡೋದಿಲ್ಲ, ಗಾಣಗಾಪುರದಲ್ಲಿ ಹೋಗ್ತಾರೆ. ಗಾಣಗಾಪುರದಲ್ಲಿ ಅವರಿಗೆ ಯೋಗಿರಾಜ್ ಗುಲ್ಲೋಣಿ ಮಹಾರಾಜರ ಮಹಾನ್ ಸಿದ್ಧಯೋಗಿಯವರು ಸಿದ್ಧ ಗುರುಗಳು ಕೂಡ ಅವರ ಪರಿಚಯ ಆಗ್ತದೆ. ಪರಿಚಯ ಆಗಬೇಕಾದ್ರೆ ಬಳಿಕ ಅವರಿಗೆ ಸಂಪರ್ಕ ಆಗ್ತದೆ. ಯೋಗಿರಾಜ್ ಗುಲ್ಲೋಣಿ ಮಹಾರಾಜರು ದೀಕ್ಷೆ ಕೊಟ್ಟ ತನ್ನ ಶಿಷ್ಯರಿಗೆ 10,000 ಪತ್ರಗಳನ್ನು ಬರೆದರೆ ಅದಕ್ಕೆ ಉತ್ತರವನ್ನು ತಮ್ಮ ಹಸ್ತದಿಂದ ಬರೀತಾರೆ. ಹಾಗೆ 100 ಪತ್ರಗಳನ್ನು ಸಲಹೆಗಳನ್ನು ಕರೀಂ ಪೀರ್ ಸ್ವಾಮಿಗಳು ಅಲ್ಲಿ ಕೇಳಿರ್ತಾರೆ. ಆ ಕಾರ್ಡುಗಳು ಅವರ ಉತ್ತರ ಮತ್ತು ಕರೀಂ ಪೀರ್ ಸ್ವಾಮಿಗಳು ಬರೆದ ಆ ಪತ್ರಗಳು ಪೂನದಲ್ಲಿ ವಾಮನ ಕುಟೀರದಲ್ಲಿದೆ. ಹಾಗೂ ಗುಲ್ಲೋಣಿ ಮಹಾರಾಜ ಬರೆದ ಉತ್ತರಗಳು ಮೈಸೂರಲ್ಲಿ ಹಸನ್ ಮಾತಾಜಿ ನನಗೆ ತೋರಿಸಿದ್ದಾರೆ. ಹೀಗಿರುವಾಗ ಹಿಂದಿ ಹಾಗೂ ಕನ್ನಡದಲ್ಲಿ ಪಾಂಡಿತ್ಯ ಹೊಂದಿದ ಕರೀಂ ಪೀರ್ ರಾಜಯೋಗಿಗೆ ನಿತ್ಯಾನಂದ ಸ್ವಾಮಿಗಳ ಆಶೀರ್ವಾದದಿಂದ ಗುಲ್ಲೋಣಿ ಮಹಾರಾಜ ಹೇಳ್ತಾರೆ, ಮಹಾಯೋಗ ವಿಜ್ಞಾನ ಎಂಬ ಒಂದು ಗ್ರಂಥವನ್ನು ನಮ್ಮ ಪರಂಪರೆಯ ಯೋಗೇಂದ್ರ ವಿಜ್ಞಾನಿ ಬರೆದಿರ್ತಾರೆ, ಅದನ್ನು ಕನ್ನಡದಲ್ಲಿ ಭಾಷಾಂತರ ಮಾಡುವಂತ. ಅವರು ಏನು ಮಾಡ್ತಾರೆ ಅಂದರೆ ಅದಕ್ಕೆ ರಾಜಯೋಗ ರಹಸ್ಯ ಅಂತ ಹೆಸರಲ್ಲಿ ಬರೆದು ಅದು ಕನ್ನಡದಲ್ಲಿ ಮಹಾಯೋಗ ವಿಜ್ಞಾನದ ಭಾಷಾಂತರ, ರಾಜಯೋಗದ ರಹಸ್ಯವನ್ನು ಕನ್ನಡಿಗರಿಗೆ ಸಿಗುವಂತೆ ಕರೀಂ ಪೀರ್ ಕೈಯಿಂದ ಅದು ನಿರ್ಮಾಣವಾಗ್ತದೆ. ಅದೇ ರೀತಿ ಪೂಜ್ಯ ರಂಗಾವಧೂತರು ಅಧ್ಯಯನ ಮಾಡಿದ ಗ್ರಂಥ ವೇದಾಂತ ಗ್ರಂಥಗಳು, ಕೈವಲ್ಯ ನವನೀತ ಗ್ರಂಥಗಳು ಅವರ ಮೊಮ್ಮಗ ಚಿದಾನಂದರ ಬಳಿ ಈಗಲೂ ಇದೆ. ಗರೀಬ್ ಸಾಬ್ ಸ್ವಲ್ಪ ದಿನದಲ್ಲಿ ಸಮಾಧಿ ಪಡೀತಾರೆ. ಅವರ ಶರೀರವನ್ನು ಕಳವಿಭಾಗ್ಯ ತಮ್ಮ ಗುರು ರಂಗಾವಧೂತರ ಸಮಾಧಿಯ ಪಕ್ಕದ ಕೋಣೆಯಲ್ಲಿ ಅವರ ಸಮಾಧಿ ನಿರ್ಮಾಣ ಆಗ್ತದೆ. ಅವಧೂತ ತಿಪ್ಪೇಸ್ವಾಮಿ ಬ್ರಾಹ್ಮಣರು, ಅವರ ಶಿಷ್ಯ ರಂಗಾವಧೂತ ಕುಂಚಟಿಕ್ಕಿ ಒಕ್ಕಲಿಗರು, ಅವರ ಶಿಷ್ಯ ಗರೀಬ್ ಸಾಬ್ ಮುಸ್ಲಿಮರು, ಅತಿ ಬುದ್ಧಿವಂತರಾದ ನಾವು ಹಿಂದೂ ಮುಸ್ಲಿಂ ಎಂದು ಬಡಿದಾಡ್ತೇ ಇದ್ದೇವೆ. ಹಿಂದೂ ಗುರುವಿನ ಸೇವೆ ಮಾಡಿ ಮುಸ್ಲಿಂ ಸಾಧಕ ಯೋಗಿಯಾಗಿ ಸಿದ್ಧನಾಗಿ ಅವಧೂತನಾಗಿ ಆತ್ಮಜ್ಞಾನಿಯಾಗಿ ಗುರುವಿನ ಪಕ್ಕದಲ್ಲಿ ಸಮಾಧಿಸ್ಥನಾಗಿ ಆನಂದದಿಂದ ಮಲಗಿದ್ದಾನೆ. ಇಂತಹ ಒಂದು 3 ಮಹಾತ್ಮರ ಸಮಾಧಿ ಒಂದೇ ಜಾಗದಲ್ಲಿರುವುದು ಭರತ ವರ್ಷದಲ್ಲಿ ಎಲ್ಲೂ ಇಲ್ಲ. ಇದೇ ಅಜಾತವಾದ ತತ್ವ, ನಿತ್ಯಾನಂದರ ಅಜಾತ ತತ್ವವನ್ನು ಇಲ್ಲಿ ಕಾಣಬಹುದು. ಹೀಗೆ ರಂಗಾವಧೂತರು ಸಮಾಧಿಯನ್ನು ಪಡೆದರೂ ಅವರ ತತ್ವ ಜೀವಂತವಾಗಿದೆ, ಅದು ಅಮರ. ಆ ಭಾಗದ ಜನರು ಭಕ್ತರು ಕಳವಿಭಾಗಿ ಸಂಪ್ರದಾಯದವರು,
ಅವರು ರಂಗಾವಧೂತರ ಶಿಷ್ಯರೆನ್ನುತ್ತಾರೆ. ಕೆಲವು ಹಳ್ಳಿಗಳಲ್ಲಿ ಗುರುತತ್ವದ ತತ್ವಪದಗಳ ಮೂಲಕ ರಂಗಾವಧೂತರು ಬರೆದ ತತ್ವಪದಗಳನ್ನು ಪ್ರಚಾರ ಮಾಡುತ್ತಾ ಅದನ್ನು ಜೀವಂತವಾಗಿರಿಸಿದ್ದಾರೆ. ಶಿರಾ ತಾಲೂಕಿನ ಧರ್ಮಪುರದ ಬೆಜ್ಜೆಹಳ್ಳಿಯ ಮಾದಪ್ಪ ಎಂಬ ದಲಿತ, ಅಂದರೆ ಆದಿ ದ್ರಾವಿಡ ವಂಶದವ, ಈ ಸಂಪ್ರದಾಯಕ್ಕೆ ಸೇರಿದ್ದು ರಂಗಾವಧೂತರ ತತ್ವಗಳನ್ನು ಹಾಡುತ್ತಾ ವಿವಾಹವಾಗದೆ ಮನೆ ಮನೆ ಎಲ್ಲವನ್ನು ತ್ಯಜಿಸಿ ಭಿಕ್ಷಾಟನೆ ಮಾಡುತ್ತಾ ಏಕತಾರೆ ಹಿಡಿದು ತನ್ನ ಸುಶ್ರಾವ್ಯ ಕಂಠದಿಂದ ಜನರನ್ನು ಆನಂದ ಪಡಿಸ್ತಾ ಇದ್ದನು. ಅವನು ಹಾಡುತ್ತಿರುವ ಒಂದು ತತ್ವಪದ ಹೀಗಿದೆ: ಗುರುವನ್ನು ಸ್ತುತಿಸುವೆ ಮೊದಲಿನಲ್ಲಿ, ವರಪಂಚಾಕ್ಷರಿ ಜಪಿಸುತ್ತಲಿ, ನುಡಿ ನಡೆಸುವೆ ಶುಶ್ರೂಷೆಯಲ್ಲಿ, ಕಡಲನ್ನು ದಾಟುವೆ ಗುರುಮುಖದಿ, ತನ್ನನ್ನು ತಾನು ತಿಳಿಯುತ್ತಲಿ, ಉನ್ಮನಿ ಘನಪೀಠ ಏರುತ್ತಲಿ, ಚಿನ್ಮಯ ಮೂರ್ತಿಯೊಳಗೂಡಿ ತನ್ಮಯ ಜ್ಯೋತಿಗಳನ್ನು ನೋಡಿ, ಕೋಟಿಕಾರಕ ಪ್ರಭೆಯೊಳಗೆ ನಾಟಕದೊಳು ರಂಜಿಸುವವಗೆ, ಕೀಟದ ನಾಶವ ಕಂಡವಗೆ ಕೂಟವ ತೋರಿದ ಗುರುವರಗೆ, ಧರಣಿಯೊಳಗೆ ಕಳವಿ ಬಾಗಿಪುರ ಸ್ಥಿರವಾಗಿ ನೆಲೆಸಿದ ರಂಗವರ, ಚರಣವ ನಂಬಿದೆ ಸ್ಥಿರಕರ ಕರುಣದಿ ಪಾಲಿಸೋ ಯತೀವರ. ಇದು ಅನಕ್ಷ ಶಾಲೆ ಓದದಂಥ, ಯಾವುದೇ ಶಾಸ್ತ್ರ ಕಲಿಯದಂಥ ಮಾದಪ್ಪ ಈ ಹಾಡುಗಳನ್ನು ಹಾಡುತ್ತಾ ತನ್ನ ಜೀವನ ಪರ್ಯಂತ ರಂಗಾವಧೂತರ ತತ್ವಪದಗಳನ್ನು ಪ್ರಚಾರಪಡಿಸುತ್ತಾನೆ. ಕಳೋ ವಿಭಾಗಿ ರಂಗಾವಧೂತ ಸಂಪ್ರದಾಯ ಅದ್ಭುತ. ಭಗವಾನ್ ನಿತ್ಯಾನಂದರ ಅಜಾತವಾದ ತತ್ವ ಇದರಲ್ಲಿ ಅಡಗಿದೆ, ಅದು ಜೀವಂತವಾಗಿದೆ. ಬ್ರಾಹ್ಮಣ ಅವಧೂತ ತಿಪ್ಪೇಸ್ವಾಮಿಯವರ ಶಿಷ್ಯ ಒಕ್ಕಲಿಗ ರಂಗಾವಧೂತ, ಒಕ್ಕಲಿಗ ರಂಗಾವಧೂತರ ಶಿಷ್ಯ ಮುಸಲ್ಮಾನ ಗರೀಬ್ ಸಾಬ್ ಯೋಗಿ, ಇವರೆಲ್ಲ ಕೃಪೆ ಪಡೆದ ದಲಿತ ಮಾದಪ್ಪ, ಅವನು ದಲಿತ, ಇದೇ ಅವಧೂತ ಮಹಾತ್ಮೆ. ಲೇಖಕರು ರಾಷ್ಟ್ರಕವಿ ಕುವೆಂಪು ಬರೆದ 4 ಸಾಲುಗಳನ್ನು ಈ ಚರಿತ್ರೆಯ ಈ ಗ್ರಂಥದಲ್ಲಿ ನಮಗೆ ನೆನಪಿಸುತ್ತಾರೆ. ರಾಷ್ಟ್ರಕವಿ ಕುವೆಂಪು ಏನು ಬರೀತಾರೆ ಅಂದರೆ, ನಾಡಿನ ಪುಣ್ಯದ ಪೂರ್ವದಿಗಂತದಿ ನವ ಅರುಣೋದಯ ಹೊಮ್ಮುತ್ತಿದೆ, ನಾಡಿನ ಪುಣ್ಯದ ಪೂರ್ವದಿಗಂತದಿ ನವ ಅರುಣೋದಯ ಹೊಮ್ಮುತ್ತಿದೆ, ಚಿರನೂತನ ಚೇತನ ದುಸ್ಸಾಹಸದಲ್ಲಿ ನವೀನ ಜೀವನ ಚಿಮ್ಮುತ್ತಿದೆ, ನವೀನ ಜೀವನ ಚಿಮ್ಮುತ್ತಿದೆ ಅಂತ ಬರೀತಿದೆ. ಅದು ಸತ್ಯವಾಗಿದೆ. ನಮೋ ಪರಬ್ರಹ್ಮ ನಿತ್ಯಾನಂದ, ನಮೋ ಅವಧೂತ ಭಗವಂತ, ನಮೋ ನಿತ್ಯಾನಂದ.